ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಜೋಳದ ಅರಳಿನ ಉಂಡೆನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಪಂಚಮಿ ಹಬ್ಬಕ್ಕೆ ಅಳ್ಳ ಮಾಡ್ಕೊಂಡಿರ್ತಾರೆ, ಸೊ ಅದರಿಂದ ನಾವು ಈ ರೀತಿ ಉಂಡೆಗಳನ್ನು ಮಾಡ್ಕೊಳ್ಬೋದು. ಬನ್ನಿ, ಹಾಗಿದ್ರೆ ಇದನ್ನು ಮಾಡೋದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ. ಮೊದಲಿಗೆ ಅಳ್ಳ ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಎಣ್ಣೆ, ಆಮೇಲೆ ಬೆಲ್ಲನ ತೊಗೊಂಡಿದ್ದೀನಿ, ಆಮೇಲೆ ಆ ಬೌಲಲ್ಲಿ ಅಳ್ಳನ್ನು ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗಿರುವಂಥ ಬಾಣಲೆನ ತೊಗೊಂಡಿದ್ದೀನಿ, ಅದನ್ನು ಒಲೆ ಮೇಲಿಟ್ಟು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದರಲ್ಲೇ ಸ್ವಲ್ಪ ಎಣ್ಣೆನ ಉಳಿಸಿದ್ದೀನಿ. ಆ ಎಣ್ಣೆನಲ್ಲಿ ನಾನಿವಾಗ ಬೆಲ್ಲನ ಹಾಕೋತಾ ಇದ್ದೀನಿ. ಈ ಬೆಲ್ಲ ಚೆನ್ನಾಗಿ ಕರಗೋವರೆಗೂ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ತಿರುಗ್ತಾ ಇರಬೇಕು. ಬೆಲ್ಲ ಎಲ್ಲನೂ ಚೆನ್ನಾಗಿ ಕರಗೋ ಥರನೇ ಸ್ಲೋ ಆಗಿ ತಿರುಗ್ತಾ ಇರಬೇಕು. ನೋಡಿ, ಇಲ್ಲಿ ನೋಡಿ, ಬೆಲ್ಲ ಇವಾಗ ಸ್ವಲ್ಪ ಸ್ವಲ್ಪನೇ ಕರಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು 1-3-4 ಮಿನಿಟ್ಸ್ ತೆಗೆದುಕೊಳ್ಳುತ್ತೆ. ಸೊ ನಿಧಾನವಾಗಿ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಬೆಲ್ಲ ಇವಾಗ ಸಂಪೂರ್ಣವಾಗಿ ಕರಗೋಗಿದೆ. ಆದರೂ ಕೂಡ ನಾವು ಇದನ್ನು ಒಂದು ಹದಕ್ಕೆ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಯಾವಾಗ ಅದನ್ನು ನಾವು ತೆಗಿಬೇಕು ಅಂತ ನಾನು ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ, ಮುಂದೆ ನೋಡ್ಕೊಳ್ಳಿ. ಈಗ ಸ್ವಲ್ಪ ಬೆಲ್ಲನೇ ಚೆನ್ನಾಗಿ ಕುದ್ದಾಗಿದೆ. ಈ ರೀತಿ ಬಬಲ್ಸ್ ಬರುತ್ತೆ ಬೆಲ್ಲದಲ್ಲಿ, ಪಾಕದಲ್ಲಿ. ಆವಾಗ ನಾವು ಸ್ವಲ್ಪನೇ ನೀರನ್ನ ಬೆಲ್ಲನ ತೊಗೊಂಡು ಆ ನೀರಲ್ಲಿ ಹಾಕಬೇಕು, ತಣ್ಣಗಿರೋ ನೀರಲ್ಲಿ. ಆವಾಗ ಆ ಬೆಲ್ಲ ಈ ರೀತಿ ಕಟ್ ಆದರೆ ಅದನ್ನು ನಾವು ನೋಡಿ ಈ ರೀತಿ ಪಟ್ಟಂತ ಮುರಿಬೇಕು, ಶಬ್ದ ಬರಬೇಕು, ಆವಾಗ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಇವಾಗ ನಾನು ಇದರಲ್ಲಿ ಅಳ್ಳನ್ನು ಸೇರಿಸ್ಕೊಳ್ತೀನಿ. ಇವಾಗ ನಾನು ಇದಕ್ಕೆ ತೆಗೆದಿಟ್ಕೊಂಡಿರುವಂಥ ಅಳ್ಳನ್ನು ಸೇರಿಸ್ಕೊಂಡು ಚೆನ್ನಾಗಿ ತಿರುವಿಕೊಳ್ಬೇಕು. ಇಲ್ಲಿ ನೋಡಿ, ಅಳ್ಳು ಚೆನ್ನಾಗಿ ಆ ಪಾಕದಲ್ಲಿ ಮಿಕ್ಸ್ ಆಗಬೇಕು. ಸೊ ಹುಷಾರಾಗಿ ಸ್ವಲ್ಪ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಮಾತ್ರ ಉಂಡೆ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ಈ ರೀತಿ ಚೆನ್ನಾಗಿ ಹುಷಾರಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಬಿಸಿ ಇರುತ್ತೆ ಬೆಲ್ಲದ ಪಾಕ ಅಲ್ವಾ, ಹಾಗಾಗಿ. ಇಲ್ಲಿ ನೋಡಿ, ಇವಾಗ ಆಲ್ಮೋಸ್ಟ್ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾವು ಉಂಡೆಗಳನ್ನು ಕಟ್ಕೊಳ್ಬೋದು. ತುಂಬ ಬಿಸಿ ಇರುವಾಗಲೇ ಕಟ್ಕೊಳ್ಬೇಕಾಗತ್ತೆ, ಆರೋದ್ರೆ ಉಂಡೆ ಕಟ್ಟೋಕ್ಕಾಗಲ್ಲ. ಇಲ್ಲಿ ನೋಡ್ಬೋದು, ಇವಾಗ ನಾನು ಅದರಿಂದ ಉಂಡೆನ ಕಟ್ಕೊಳ್ತೀನಿ. ಈ ರೀತಿ ಸ್ವಲ್ಪ ಹುಷಾರಾಗಿ ಕೈಯಲ್ಲಿ ಸ್ವಲ್ಪ ಸ್ವಲ್ಪನೇ ತೆಗೆದುಕೊಂಡು ಆ ಮಿಕ್ಸ್ನ ತೆಗೆದುಕೊಂಡು ನಾವು ಉಂಡೆ ಥರ ಮಾಡ್ಕೊಳ್ಬೇಕು. ಯಾವ ಸೈಜಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ಈ ರೀತಿ ಉಂಡೆನ ಕಟ್ಕೊಂಡು ನಾನೀಗ ಇಲ್ಲಿ ನೋಡಿ ಈ ರೀತಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಎಲ್ಲ ಉಂಡೆನೂ ನಾನು ಇದೇ ರೀತಿ ಕಟ್ಕೊಂಡು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಈ ರೀತಿ ನಾನು ಒಂದೇ ಸೈಜಲ್ಲಿ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಇನ್ನಷ್ಟು ಈಸಿ ಮತ್ತು ಹೆಲ್ದಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.